ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎನ್ಎಸ್ ನಂದೀಶ್ ರೆಡ್ಡಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶೀಗೇಹಳ್ಳಿ ಸುಂದರ್, ಬಿಜೆಪಿ ಯುವ ಮೋರ್ಚಾ, ಬೆಂಗಳೂರು ನಗರ ಜಿಲ್ಲೆ. ಸರ್ ನಮಸ್ಕಾರ, ನನ್ನ ಹೆಸರು ಶೀಗೇಹಳ್ಳಿ ಸುಂದರ್ ಅಂತ, ಬೆಂಗಳೂರು ನಗರ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿದ್ದೇನೆ. ನಮ್ಮ ನಾಯಕರಾದಂಥ ನಂದೀಶ್ ಅಣ್ಣನ ಅವರಿಗೆ 46ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ಅವರಿಗೆ ಆಯುಷು, ಆರೋಗ್ಯ, ಮುಂಬರುವ ದಿನಗಳಲ್ಲಿ ಹೆಮ್ಮೆಲೆ ಆಗಿ ಈ ಕ್ಷೇತ್ರದಲ್ಲಿ ಅವರ ನಾವು ಕಾಣಬೇಕಂತ ಇಷ್ಟಪಡ್ತೇವೆ. ಏಕೆಂದರೆ ಅವರು ಈ ಕ್ಷೇತ್ರಕ್ಕೆ ಕೊಟ್ಟಿರೋ ಕೊಡುಗೆ ಅಪಾರವಾಗಿದೆ. ಅವರು ನಮ್ಮ ನಂದೀಶ್ ಶೆಟ್ಟಿ ಅವರು ಎಮ್ ಎಲ್ ಎ ಆಗಿ 2008ರಲ್ಲಿ ಎಮ್ ಎಲ್ ಎ ಆದಮೇಲೆ ಯು ಜಿ ಡಿ ಮೇಯ್ನ್ ದಿನನಿತ್ಯ ಜನಗಳು ಪರದಾಡ್ತಾ ಇದ್ದರು. ಪಿಟ್ಟು ಒಂದು ವಿಚಾರದಲ್ಲಿ ಯು ಜಿ ಡಿ ಮೊದಲನೇದಾಗಿ ತಂದರು. ಇದಕ್ಕಿಂತ ಮುಖ್ಯವಾಗಿ ಕುಡಿಯೋದಕ್ಕೆ ನೀರಿಲ್ಲದ ತುಂಬ ಪರದಾಡ್ತಾ ಇದ್ದರು. ಕಾವೇರಿ ವಾಟರ್ನ ತಂದ ಮೊದಲನೇ ಏಕೈಕ ವ್ಯಕ್ತಿ ಯಾರಂದರೆ ನಮ್ಮ ಕೆಆರ್ಪುರಂ ಕ್ಷೇತ್ರದಲ್ಲಿ ನಂದೀಶ್ ಶೆಟ್ಟಿ ಅವರಂದು ನಾವು ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅವರು ಶಾಸಕರಾದಮೇಲೆ ನಮ್ಮ ಅಂಡರ್ ಪಾಸ್ ಇರ್ಬೋದು, ನಮ್ಮ ಕೆಆರ್ಪುರ ಬೆಂಗಿನ ಬ್ರಿಡ್ಜ್ ಇರ್ಬೋದು, ಆಮೇಲೆ ನಮ್ಮ ವಿಜಯನಾಪುರ ಬ್ರಿಡ್ಜ್ ಇರ್ಬೋದು, ಐ ಟಿ ಐ ಬ್ರಿಡ್ಜ್ ಇರ್ಬೋದು, ಎಲ್ಲ ಅಂಡರ್ ಪಾಸ್ಗಳನ್ನು ಎಲ್ಲ ಅಂಡರ್ ಪಾಸ್ಗಳನ್ನ ಕ್ಲಿಯರ್ ಮಾಡಿ ಜನರಿಗೆ ಓಡಾಡೋದಕ್ಕೆ ಸುಮವಾಗಿ ಮಾಡಿಕೊಟ್ಟಿದ್ದ ಹೆಮ್ಮೆ ಅವರಿಗೆ ಸಲ್ಲುತ್ತದೆ. ಇದಲ್ಲದೆ ಸಾವಿರಾರು ಮನೆಗಳು ನಮ್ಮ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ರೂಪಾಯಿ ಕೂಡ ಅವರು ಫಲಾನುಭವಿಗಳು 1 ರೂಪಾಯಿ ಕೂಡ ಸರ್ಕಾರಕ್ಕೆ ಕಟ್ಟಿದ್ದೀರಾ. ಉಚಿತವಾಗಿ 3 ಲಕ್ಷದಿಂದ 4.5 ಲಕ್ಷವರೆಗೂ ಸಾವಿರಾರು ಮನೆಗಳಲ್ಲಿ ಇಡೀ ಕೆಆರ್ಪುರ ವ್ಯಾಪ್ತಿಯಾದಂಥ ಮನೆಗಳನ್ನು ಫ್ರೀಯಾಗಿ ಕಟ್ಕೊಟ್ಟಿರೋ ಒಂದು ಅತ್ಯಂತ ದೊಡ್ಡ, ಯಾಕಂದರೆ ಈಗಿರೋ ದಿನಗಳಲ್ಲಿ ಒಂದು ಮನೆ ಇರೋದು ದೊಡ್ಡ ಕಷ್ಟ. ಅಂಥ ಒಂದು ಇದರಲ್ಲಿ ಉಚಿತವಾಗಿ ಸೂರು ಕೊಟ್ಟಿದ್ದಾರಂತೆ ದೇವರು. ಅವ್ರಿಗೆ ಇನ್ನೂ 100ಆರು ಕಾಲ ಅವ್ರಿಗೆ ಇನ್ನೂ ಹಾಯಿಸ್ಕೊಳ್ಳಿ, ಇನ್ನೂ ಇಂಥ 1000ಆರು ಕೆಲಸ ಮಾಡೋ ಅಷ್ಟು ಶಕ್ತಿ ಅವ್ರಿಗೆ ದೇವರು ಕೊಡಲಿ. ಅವ್ರಿಗೆ ಇನ್ನೂ ಅನೇಕ ಸ್ಕೀಮ್ಗಳನ್ನು, ಭಾಗ್ಯಲಕ್ಷ್ಮಿ ಸ್ಕೀಮ್ ಇರ್ಬೋದು, ಕೆರೆಗಳನ್ನ ಅಭಿವೃದ್ಧಿ ಮಾಡಿರೋಂಥದ್ದು ಇರ್ಬೋದು, ಹೂಳು ತೆಗೆದಿರೋಂಥ ಇರ್ಬೋದು, ಪಾಪ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡಿಸಿರೋಂಥದ್ದು ಇರ್ಬೋದು, ಅವ್ರಿಗೆ ವಿದ್ಯಾನವೇತನ ಬುಕ್ಗಳು ಕೊಡೋದಿರ್ಬೋದು, ಅವ್ರಿಗೆ ಓದಾಭ್ಯಾಸಕ್ಕೆ ಅವ್ರಿಗೆ ಹಣ ಸಹಾಯ ಮಾಡೋದಿರ್ಬೋದು, ಇನ್ನೂ ಅನೇಕ ಸವಲತ್ತುಗಳು ಅಂಬೇಡ್ಕರ್ ನಿಗಮ ಮಂಡಳಿಯಿಂದ ಯೋಜನೆ ಇರ್ಬೋದು, ದೇವರಾಜ ಅರಸು ಸ್ಕೀಮಿಂದ ಇರ್ಬೋದು, ಹೇಳ್ಕೊಡೋಕಾಲ ಅವ್ರ ಪಟ್ಟಿ ನಾವು ಹೇಳ್ತಾ ಇದ್ರೆ ಹೋಗ್ತಾನೆ, ಹೇಳ್ಕೊಂಡು ಹೋಗ್ತಾನೆ ಇರಬೇಕು. ಅಷ್ಟೆಲ್ಲ ಕೆಲಸ ಅವರೆಲ್ಲ ನಮ್ಮ ಕೇರ್ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತಿಯೊಂದು ಫಲಾನುಭವಿ ಮುಟ್ಟಿಸಿರೋಂಥ ಖ್ಯಾತಿ ಅವ್ರಿಗೆ ಸಲ್ಲುತ್ತದೆ. ಮುಂದೆ ಬರೋ ದಿನಗಳಲ್ಲಿ ನಾನು ನಮ್ಮ ಸಾರ್ವಜನಿಕರಲ್ಲಿ ನಮ್ಮ ಮತದಾರ ಬಂಧುಗಳು ಕೇಳಿಕೊಳ್ಳೋದೇನಂತಾರೆ, ಇಂಥ ಒಂದು ಶಾಸಕರು ನಮ್ಮಲ್ಲಿ ಇರಬೇಕು, ಇಂಥವ್ರು ನಮ್ಮ ಮುಂಬರುವ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಇವರು ನಾವು ಕಾಣಬೇಕು, ಇಂಥವ್ರು ಬಂದಾಗಲೇ ನಮ್ಮ ಕ್ಷೇತ್ರ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ನಾವೆಲ್ಲ ಜನಗಳೆಲ್ಲ ಒಂದು ಆರಾಮವಾಗಿ ಪೀಸ್ಫುಲ್ ಆಗಿ ಇರ್ಬೋದು ಅನ್ನೋ ಒಂದು ಕೇಳ್ಕೊಳ್ತೇನೆ. ದಯವಿಟ್ಟು ಮುಂಬರುವ ಒಂದು ಎಮ್ ಎಲ್ ಎಲೆಕ್ಷನಲ್ಲಿ ನಂದೀಶ್ ಶೆಟ್ಟಿ ಅವರನ್ನು ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೆ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ.